ವಿಡಿಯೋದಲ್ಲಿ ಮೊದಲಿಗೆ ಒಂದು ಗೇಮ್ನ ನೋಡೋಣ. ಗೇಮ್ ನೋಡಿದ ನಂತರ ಈ ಗೇಮನ್ನು ಕ್ರಿಯೇಟ್ ಮಾಡೋದು ಹೇಗೆ, ಸ್ಕ್ರ್ಯಾಚ್ ಪ್ರೋಗ್ರಾಮ್ ಉಪಯೋಗಿಸಿ, ಸ್ಕ್ರ್ಯಾಚ್ ಅಪ್ಲಿಕೇಶನ್ ಉಪಯೋಗಿಸಿ ಅಂತ ನಂತರ ನೋಡೋಣ. ಮೊದಲಿಗೆ ಗೇಮ್ ಆಡೋದಕ್ಕೆ ಈ ಗ್ರೀನ್ ಬಟನ್ನ ಪ್ರೆಸ್ ಮಾಡ್ತೀನಿ, ಗ್ರೀನ್ ಫ್ಲ್ಯಾಗನ್ನು ಪ್ರೆಸ್ ಮಾಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಸ್ಕ್ರ್ಯಾಚ್ ಪ್ರೋಗ್ರಾಮಿಂಗಲ್ಲಿ ಈ ಗ್ರೀನ್ ಫ್ಲ್ಯಾಗ್ ಕ್ಲಿಕ್ ಮಾಡಿದ್ರೇ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದ ನಂತರ ನೀವು ನೋಡ್ತಾ ಇದ್ದೀರಿ ಬಾಲ್ ಬೀಳ್ತಾ ಇದೆ, ಬಾಲ್ಗಳು ಬೀಳ್ತಾ ಇದೆ. ಹಾಗೆ ಬೋಲನ್ನು ಮೂವ್ ಮಾಡ್ತಾ ಇದ್ದೀನಿ. ಬೋಲನ್ನು ಮೂವ್ ಮಾಡಿದಾಗ ಬಾಲ್ ಹತ್ತಿರ ಬೋಲ್ ಹೋದಾಗ ಅದು ಕ್ಯಾಚ್ ಆಗ್ತಾ ಇದೆ. ಹಾಗೆ ಮೇಲ್ಭಾಗದಲ್ಲಿ ಸ್ಕೋರ್ ಇನ್ಕ್ರೀಸ್ ಆಗ್ತಾ ಇದೆ. ಬಾಲ್ ಕೆಳಗಡೆ ಬಿದ್ದರೆ ಸ್ಕೋರ್ನಲ್ಲಿ ಡಿಕ್ರೀಸ್ ಆಗೋದನ್ನು ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ನಾನು ಈ ಗೇಮನ್ನು ಕ್ರಿಯೇಟ್ ಮಾಡೋದಕ್ಕೆ ಮೊದಲು ಹೀಗೆ ಯೋಚನೆ ಮಾಡಿದ್ದೆ. ಅಂದರೆ ಬಾಲ್ ಮೇಲಿಂದ ಕೆಳಗಡೆ ಬೀಳ್ತಾ ಇರುತ್ತೆ, ಆ ಬಾಲ್ಗಳನ್ನು ಬೋಲ್ ಯೂಸ್ ಮಾಡಿ ಹಿಡಿಬೇಕು, ಕೀಬೋರ್ಡ್ನ ಬಟನ್ಗಳನ್ನು ಆರೋ ಮಾರ್ಕ್ಗಳನ್ನು ಪ್ರೆಸ್ ಮಾಡಿ. ಹಾಗೆಯೇ ಅಕಸ್ಮಾತ್ ಬಾಲ್ಗಳನ್ನು ಬೋಲ್ ಹಿಡಿತಂತಂದರೆ ಸ್ಕೋರ್ ಜಾಸ್ತಿ ಆಗಬೇಕು, ಹಿಡಿಯೋದಕ್ಕೆ ಮಿಸ್ ಆದರೆ ಸ್ಕೋರ್ ಕಡಿಮೆ ಆಗಬೇಕು ಅಂತ ಅದನ್ನು ನಾನು ಯೋಚನೆ ಮಾಡಿದ್ದೆ. ಹಾಗಿದ್ರೆ ಇಲ್ಲಿ ನೋಡೋದಾದರೆ ಎಷ್ಟು ಎಲಿಮೆಂಟ್ಸ್ ಇದೆ ಈ ಗೇಮಲ್ಲಿ ಅಂತಂದರೆ, ಒಂದು ಬೋಲ್ ಮತ್ತು ಬಾಲ್, ಹಾಗೆಯೇ ಬ್ಯಾಕ್ಗ್ರೌಂಡ್, ಈಗ ನೀವು ಚಿತ್ರ ಕಾಣಿಸ್ತಾ ಇದೆಯಲ್ಲ ಬ್ಯಾಕ್ಗ್ರೌಂಡ್, ಹಾಗೆಯೇ ಸ್ಕೋರ್. ನಾನೀಗ ಇದ್ರ ಜೊತೆಗೆ ಇನ್ನೊಂದು ಎಲಿಮೆಂಟ್ ಇದೆ, ಆ ಎಲಿಮೆಂಟನ್ನು ನೀವು ಕೇಳಿಸ್ಕೊಳ್ಳಿ. ಇದು ಶಬ್ದ. ಯಾವಾಗ ಬಾಲ್ ಮತ್ತು ಬೋಲ್ ಕಾಂಟ್ಯಾಕ್ಟ್ ಆಗುತ್ತೆ ಆವಾಗ ಒಂದು ರೀತಿ ಸೌಂಡ್ ಬರುತ್ತೆ, ಬಾಲನ್ನು ಕ್ಯಾಚ್ ಮಾಡೋಕ್ಕೆ ಮಿಸ್ ಆಯಿತು ಅಂತ ಹೇಳಿದ್ರೆ ಆವಾಗ ಮತ್ತೊಂದು ಸೌಂಡ್ ಬರುತ್ತೆ. ಹಾಗಿದ್ರೆ ಒಟ್ಟು 5 ಎಲಿಮೆಂಟ್ಸ್ಗಳಿದೆ, ಬಾಲ್, ಬೋಲ್, ಬ್ಯಾಕ್ಗ್ರೌಂಡ್, ಸ್ಕೋರ್ ಮತ್ತು ಶಬ್ದ. ಈ 5 ಎಲಿಮೆಂಟ್ಗಳ ಜೊತೆ ವೇರಿಯೇಷನ್ಸನ್ನು ಮಾಡಿ ಹೇಗೆ ಈ ಗೇಮನ್ನು ಕ್ರಿಯೇಟ್ ಮಾಡೋದು ಅಂತ ತಿಳಿಯೋಣ. ಮೊದಲಿಗೆ ಇದನ್ನು ಮಿನಿಮೈಸ್ ಮಾಡ್ತೀನಿ. ಮತ್ತು ನಮಗೆ ಗೊತ್ತಿರೋ ರೀತಿ 3 ಇಂಟರ್ಫೇಸ್ ಬಂದಿದೆ. ಈ ಇಂಟರ್ಫೇಸ್ಗಳಲ್ಲಿ ಇಲ್ಲಿ ಕೆಳಗಡೆ ನೀವು ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ 2 ಸ್ಪ್ರೈಟ್ಗಳಿದೆ, 2 ಸ್ಪ್ರೈಟ್ಗಳು ಕಾಣೋದು. ಬ್ಯಾಕ್ಗ್ರೌಂಡನ್ನು ಇಲ್ಲಿ ನೋಡ್ತಾ ಇದ್ದೀವಿ, ಸ್ಟೇಜ್ ಅಂತ 2 ಬ್ಯಾಕ್ಡ್ರಾಪ್ಸ್ ಅಂತ ಇದೆ. 1 ಬ್ಯಾಕ್ಡ್ರಾಪ್ ಸಾಕು ನಮಗೆ, 1 ಈ ಬ್ಯಾಕ್ಡ್ರಾಪ್ ಇದೆ. ಹಾಗೆಯೇ ಇಲ್ಲಿ ಸ್ಕೋರ್ ಇದೆ. ಇವೆಲ್ಲದರ ಜೊತೆಗೆ ಬಲಭಾಗದಲ್ಲಿ ಈ ಎಲ್ಲ ಪ್ರತಿಯೊಂದು ಸ್ಪ್ರೈಟ್ಗೆ ಸಂಬಂಧಪಟ್ಟ ಕಮ್ಯಾಂಡ್ ಲೈನ್ಸ್ ಇದೆ. ಕಮ್ಯಾಂಡ್ ಅಂತಂದರೆ ಈ ಸ್ಪ್ರೈಟ್ ಹೇಗೆ ಮೂವ್ ಆಗಬೇಕು, ಈ ಬೋಲ್ ಹೇಗೆ ಮೂವ್ ಆಗಬೇಕು ಅಂತ ಇಲ್ಲಿದೆ, ಈ ಬಾಲ್ ಹೇಗೆ ಮೂವ್ ಆಗಬೇಕು ಅಂತ ಇಲ್ಲೊಂದಿದೆ. ಇದು ಹೊಸದಾಗಿ ಒಂದು ಪ್ರಾಜೆಕ್ಟನ್ನು ಕ್ರಿಯೇಟ್ ಮಾಡ್ತಾ ನಾವು ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಅನ್ನೋದನ್ನು ನೋಡೋಣ. ಹಾಗಿದ್ರೆ ಇದನ್ನು ಕ್ರಿಯೇಟ್ ಮಾಡೋದಕ್ಕೆ, ಈ ಗೇಮನ್ನು ಕ್ರಿಯೇಟ್ ಮಾಡೋದಕ್ಕೆ ಮೊದಲಿಗೆ ಹೊಸ ಫೈಲನ್ನು ಶುರು ಮಾಡ್ತೀನಿ. ಫೈಲ್, ನ್ಯೂ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹೊಸ ಪ್ರಾಜೆಕ್ಟ್ ಶುರುವಾಗಿದೆ. ಆ್ಯಸ್ ಯೂಶುವಲ್ ಸ್ಪ್ರೈಟ್ ಹೊಸದಾಗಿ ಈ ಬೆಕ್ಕಿನೊಂದಿಗೆ ಶುರುವಾಗುತ್ತೆ, ಮತ್ತು ಅದನ್ನು ನಾವು ಚೇಂಜ್ ಮಾಡ್ಕೊಳ್ಬೋದು ಅಂತ ಎಲ್ಲವನ್ನು ಒಂದೊಂದಾಗಿ ಕಲಿಯೋಣ. ಮೊದಲಿಗೆ ಇದರ ಹೆಸರನ್ನು ಬಾಲ್ ಆ್ಯಂಡ್ ಬೋಲ್ ಅಂತ ನಾನು ಕೊಟ್ಟಿದ್ದೀನಿ. ಆಲ್ರೆಡಿ ಈ ಹೆಸರನ್ನ ನಾನು ಕೊಟ್ಕೊಂಡಿರೋದ್ರಿಂದ 2 ಅಂತ ಕೊಡ್ತಿದ್ದೀನಿ. ಬಾಲ್ ಆ್ಯಂಡ್ ಬೋಲ್ 2 ಕೊಟ್ಟಾದಮೇಲೆ ಅದನ್ನು ಸೇವ್ ಮಾಡ್ತೀನಿ. ಸೇವ್ ಆಗಿದೆ ಬಾಲ್ ಆ್ಯಂಡ್ ಬೋಲ್ 2. ನಂತರ ಮತ್ತೆ ಉಳಿದ ಅಂಶಗಳನ್ನು ನೋಡೋಣ. ಮೊದಲಿಗೆ ಈ ಮೊದಲ ಸ್ಪ್ರೈಟ್ ಅಂದರೆ ಈ ಬೆಕ್ಕಿನ ಬದಲಾಗಿ ನಾನು ಬೇರೆ ಇನ್ನೊಂದು ಸ್ಪ್ರೈಟ್ ತೊಗೋಬೇಕು, ಬೌಲ್ ತೊಗೋಬೇಕು ಅಂತಂದಾಗ ಐ ಯೂಸ್ ಸಿಸರ್ ಟೂಲ್. ಈ ಸಿಸರ್ನ ಯೂಸ್ ಮಾಡಿ ಬೆಕ್ಕನ್ನ ತೆಗ್ದು ಹಾಕ್ತೀನಿ. ಹೊಸ ಟೂಲ್, ಚೂಸ್ ಸ್ಪ್ರೈಟ್ ಫ್ರಮ್ ಲೈಬ್ರರಿ. ಇಲ್ಲಿ ಬೇರೆ ಕ್ಯಾಟಗರೀಸ್ ಇದೆ, ಆ್ಯನಿಮಲ್ಸ್, ಫ್ಯಾಂಟಸಿ, ಲೆಟರ್ಸ್, ಪೀಪಲ್ ಅಂತ. ನನಗೆ ಥಿಂಗ್ಸಲ್ಲಿ ಅದು ಸಿಗುತ್ತೆ ಅಂತ ಗೊತ್ತಿದ್ದರೆ ಥಿಂಗ್ಸ್ಗೆ ಹೋಗಿ ಡೈರೆಕ್ಟಾಗಿ ಹೋಗಿ ಬೌಲನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ನೀವು ಎಕ್ಸ್ಪ್ಲೋರ್ ಮಾಡಿ, ಎಕ್ಸ್ಪ್ಲೋರ್ ಮಾಡಿದಷ್ಟು ನಿಮಗೆ ಆಪ್ಷನ್ಸ್ ಜಾಸ್ತಿ ನಿಮಗೆ ಹೊಳಿಯುತ್ತೆ. ನನಗೆ ಬೌಲ್ ಬೇಕಾಗಿರೋದ್ರಿಂದ ನಾನು ಮೊದಲೇ ನೋಡಿದ್ದರಿಂದ ಬೌಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಬೌಲ್ ಕ್ರಿಯೇಟ್ ಆಯಿತು. ಮತ್ತು ಈ ಬೌಲ್ ಮಧ್ಯದಲ್ಲಿ ಇರೋದ್ರ ಬದಲು ಗೇಮಲ್ಲಿ ಕೆಳಭಾಗದಲ್ಲಿ ಇಲ್ಲೆಲ್ಲೋ ಇದ್ದರೆ ಚೆನ್ನಾಗಿರುತ್ತೆ. ಯಾವಾಗಲೂ ನಾನು ಗೇಮನ್ನು ಸ್ಟಾರ್ಟ್ ಮಾಡಿದಾಗ ಬೌಲ್ ಮಧ್ಯಭಾಗದಲ್ಲಿ ಇರಬೇಕಂತನಿಸುತ್ತೆ. ಆ ಮಧ್ಯಭಾಗ ಅಂತ ಅನ್ನೋದು ಯಾವುದು, ಮೌಸ್ ತೊಗೊಂಡು ಬಂದು ಇಲ್ಲಿ ನೋಡಿದ್ರೆ ಇದು ಆಲ್ಮೋಸ್ಟ್ ಮಧ್ಯಭಾಗದಲ್ಲಿ ಅಂತಂದರೆ ಎಕ್ಸ್ ಅನ್ನೋದು 0 ಜಾಗದಲ್ಲಿ, ವೈ ಅನ್ನೋದು ಅದೇ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಇಲ್ಲಿದ್ದರೆ ಸುಲಭ ಅಥವಾ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸಿದ್ರಿಂದ ನಾನು
ಈ ಭಾಗದಲ್ಲಿ ಎಕ್ಸ್ ಬೆಲೆ ಮತ್ತು ವೈ ಬೆಲೆಗಳನ್ನು ನೋಡ್ಕೊಳ್ತಾ ಇದ್ದೀನಿ. ಆ ಎಕ್ಸ್ ಬೆಲೆ ವೈ ಬೆಲೆ ಯಾವುದು ಅಂತ ಹೇಳಿದ್ರೆ ಈ ಬೌಲ್ ಯಾವುದಿರುತ್ತೆ ಅದು ಸರಿಸುಮಾರು ಇದು 0 - -150 ಆಸ್ಪಾಸ್ನಲ್ಲಿರೋ ಥರ ನಾನು ನೋಡ್ಕೊಳ್ತೀನಿ. ಇದು ಮೊದಲು ನನ್ನ ಅನಿಸಿಕೆ, ಅಂದರೆ ಎಕ್ಸ್ ಅನ್ನೋದು ಎಕ್ಸ್ ಬೆಲೆ 0 ಇರಲಿ ಮತ್ತು ವೈ ಅನ್ನೋದು ಸುಮಾರು 150 - 170 ಇರಲಿ ಅಂತ ನೋಡಿದರೆ ಇದು ಎಕ್ಸ್ ಪಾಸಿಟಿವ್ ಇದೆ, ವೈ ನೆಗೆಟಿವ್ ಇದೆ. ನಾನೀಗ ಇದಕ್ಕೆ ಪ್ರೋಗ್ರಾಮನ್ನು ಬರೀತೀನಿ. ಮೊದಲಿಗೆ ಈ ಬೌಲ್ ಯಾವಾಗ ಮೂವ್ ಆಗೋದಕ್ಕೆ ಶುರು ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ ವೆನ್ ಗ್ರೀನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್. ಹಾಗೆಯೇ ಈ ಬೌಲ್ ಹೇಗೆ ಮೂವ್ ಆಗಬೇಕಂತಂದರೆ ಕೀಬೋರ್ಡಲ್ಲಿ ಲೆಫ್ಟ್ ಆ್ಯರೋ ಕೀ ರೈಟ್ ಆ್ಯರೋ ಕ್ಲೀ ಪ್ರೆಸ್ ಮಾಡಿದರೆ ಎಡ ಮತ್ತು ಬಲಕ್ಕೆ ಮೂವ್ ಆಗಬೇಕು. ಹಾಗಿದ್ರೆ ಮೊದಲಿಗೆ ಇದಕ್ಕೆ ಪ್ರೋಗ್ರಾಮನ್ನು ಬ್ಲಾಕ್ಸ್ ಯೂಸ್ ಮಾಡಿಕೊಂಡು ರಚಿಸೋಣ. ವೆನ್ ಗ್ರೀನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್, ಹಾಗೆಯೇ ಮೋಷನ್ ಎಲ್ಲಿಗೆ ಹೋಗಬೇಕಂತ ಅನಿಸಿದೆ ಅಂತಂದರೆ ಗೋ ಟು ಎಕ್ಸ್ 0 ವೈ -149 ಇದೆ, -150 ಅಂತ ನಾನು ಕೊಡ್ತೀನಿ. ಅಂದರೆ ನನ್ನ ಅರ್ಥ, ನಾನೀಗ ಇವೆರಡನ್ನು ತೊಗೊಂಡಿದ್ರ ಅರ್ಥ, ಗ್ರೀನ್ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಅದು ಎಲ್ಲಿ ಹೋಗಬೇಕು ಅಂತಂದರೆ 0 ಮತ್ತು -150 ಹೋಗಬೇಕು ಅಂತ. ನಾನು ಎಲ್ಲಿಯೇ ಅದನ್ನು ತೊಗೊಂಡು ಬಂದು ಗ್ರೀನ್ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಅದು 0 ಮತ್ತು -150 ಹೋಗುತ್ತೆ. ಇದು ಯಾವಾಗಲೂ ಹೀಗೆ ಇರಬೇಕು ಅನ್ನೋದು ನನ್ನ ಗೇಮಿನ ಮೊದಲ ಉದ್ದೇಶ. ಎಲ್ಲಿಗೆ ಹೇಳ್ಕೊಂಡು ಬಂದುಬಿಟ್ರೂ ಅದು ಮೊದಲೇ 0 ಮತ್ತು -Y -150 ಹೋಗುತ್ತೆ. ಇದನ್ನು ಹೇಗೆ ಮಾಡ್ತೀವಿ ಅಂತ ಇನ್ನೊಂದು ಸತಿ ನೋಡೋಣ. ವೆನ್ ಕಂಟ್ರೋಲ್ ಸಾರಿ ಇವೆಂಟ್ಸ್ ವೆನ್ ಗ್ರೀನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಮೋಷನ್ ಗೋ ಟು ಎಕ್ಸ್ 0 ವೈ -150. ಚೆಕ್ ಮಾಡೋಣ ಬೇರೆ ಎಲ್ಲಿ ಹೇಳ್ಕೊಂಡು ಬಂದುಬಿಟ್ರು ಗ್ರೀನ್ ಫ್ಲ್ಯಾಗ್ ಪ್ಲಸ್ ಮಾಡಿದ ತಕ್ಷಣ ಅದು ಮತ್ತೆ ಅಲ್ಲಿಗೆ ಬಂದು ನಿಂತ್ಕೊಳತ್ತೆ. ಈ ಮೋಷನ್ ಅನ್ನುವ ಇದರ ಅಡಿಯಲ್ಲಿ ಏನೇನು ಆಪ್ಷನ್ಸ್ ಇದೆ ಅಂತ ಈಗ ಸ್ವಲ್ಪ ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಎಕ್ಸ್ಪ್ಲೋರನ್ನು ಮುಂದಿನ ವೀಡಿಯೋಗಳಲ್ಲಿ ಮಾಡೋಣ. ಫಾರ್ ಎಕ್ಸಾಂಪಲ್ ಮೂವ್ 10 steps ಅಂತ ಇದೆ, 10 steps ಮುಂದೆ ಹೋಗೋದು, 15 degrees ತಿರುಗೋದು, ಈ ಥರದ್ದೆಲ್ಲ ಮತ್ತಷ್ಟು ಎಕ್ಸ್ಪ್ಲೋರೇಷನ್ ಆಮೇಲೆ ನಂತರ ಮಾಡೋಣ. ಮುಂದೆ ಉದ್ದೇಶ ಈ ಎಕ್ಸ್ ಅಕ್ಷ ಮತ್ತು ವೈ ಅಕ್ಷ ಫಿಕ್ಸ್ ಮಾಡಿದ ಮೇಲೆ ಆ್ಯರೋ ಕೀಗಳನ್ನು ಪ್ರೆಸ್ ಮಾಡಿದಾಗ ಆ ಬೌಲ್ ಎಡ ಮತ್ತು ಬಲಭಾಗಕ್ಕೆ ಚಲಿಸಬೇಕು ಅಂತನ್ನೋದು ನನ್ನ ಉದ್ದೇಶ ಆಗಿದ್ದರೆ ಇವೆಂಟ್ಸ್ಗೂ ಹೋಗಿ ವೆನ್ ಸ್ಪೇಸ್ ಕೀ ಇಸ್ ಪ್ರೆಸ್ಡ್ ಅಂತ ಇದೆಯಲ್ವ, ಈ ಬ್ಲಾಕನ್ನು ಹೇಳ್ಕೊಂಡು ಬಂದು ನಾನು ಇಲ್ಲಿ ಇಟ್ಟಿದ್ದೀನಿ. ಇದರಲ್ಲಿ ಏನು ಆಪ್ಷನ್ ಇದೆ ಅಂತಂದರೆ ಸ್ಪೇಸ್ ಕೀ ಬದಲಾಗಿ ಲೆಫ್ಟ್ ಆ್ಯರೋ, ರೈಟ್ ಆ್ಯರೋ, ಅಪ್ ಆ್ಯರೋ, ಡೌನ್ ಆ್ಯರೋ ಇವಿಷ್ಟು ಕೀಗಳ ಜೊತೆಗೆ ಯಾವುದೇ ಬಟನ್ ಪ್ರೆಸ್ ಮಾಡಿದಾಗ ಇಲ್ಲ ಎ ಅಕ್ಷರ, ಬಿ ಅಕ್ಷರ, ಈ ಥರದ ಎಲ್ಲ ಸುಮಾರು ಆಪ್ಷನ್ಸ್ ನಮಗೆ ಇಲ್ಲಿ ಸಿಗುತ್ತೆ. ನನ್ನ ಉದ್ದೇಶ ಲೆಫ್ಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಅದು ಮೂವ್ 10 steps ಅಥವಾ ಚೇಂಜ್ ಎಕ್ಸ್ಪೈ 10 ಎರಡು ಆಪ್ಷನ್. ಮೂವ್ 10 steps ಅಂತಂದರೆ ಅದಕ್ಕೆ ಅರ್ಥ ಆಗಲ್ಲ, 10 steps ನಡೆಯುತ್ತೆ ಅಂತ ಅಷ್ಟೇ ಅರ್ಥ ಆಗುತ್ತೆ. ಚೇಂಜ್ X/10 ಅಂತ ಕೊಟ್ಟಾಗ ಎಕ್ಸ್ ಬೆಲೆ 10 ಚೇಂಜ್ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿರಬೇಕು. ಅಂದರೆ ಚೇಂಜ್ X/10 ಅಂತಂದರೆ ಏನಿರಬಹುದು, ಈ ಬೌಲ್ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದಾಗ 10 ಎಕ್ಸ್ ಅಕ್ಷದ ಕಡೆಗೆ ಬದಲಾಗಬೇಕು. +10 ಅಂತನ್ನೋದಾದರೆ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡಿದಾಗ 10 +10 ಕಡೆಗೆ ಹೋಗಬೇಕು ಅಂತ ಆಗ್ತದೆ. ನಾನೀಗ ಲೆಫ್ಟ್ ಆ್ಯರೋ ಪ್ರೆಸ್ ಮಾಡ್ತಾ ಇದ್ದೀನಿ, ಅದು ಎಕ್ಸ್ನ ಬೆಲೆ ನೀವು ಸಾಮಾನ್ಯವಾಗಿ ಗ್ರಾಫಲ್ಲಿ ನೋಡಿದ್ರೆ ಎಕ್ಸ್ನ ಬೆಲೆ +10 ಕಡೆಗೆ ಚೇಂಜ್ ಆಗ್ತಾ ಇದೆ. ಆ್ಯಕ್ಚುಲಿ ಇದು -10 ಆದರೆ ಸರಿಯಾಗುತ್ತೆ. ಅಂದರೆ ಲೆಫ್ಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಅದು ಎಡಭಾಗಕ್ಕೆ ಚಲಿಸಬೇಕು. ಈಗ ನೋಡ್ತಾ ಇದ್ದೀವಿ ಲೆಫ್ಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಎಡಭಾಗಕ್ಕೆ ಚಲಿಸಬೇಕು. ಈಗ ಸರಿಯಾಗಿದೆ, ಲೆಫ್ಟ್ ಆ್ಯರೋ ಎಡಭಾಗಕ್ಕೆ ಚಲಿಸ್ತಾ ಇದೆ, -10 ಅಂತ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಇದೇ +10 ಅಂತ ಹಾಕ್ಕೊಂಡ್ರೆ ಬಲಭಾಗಕ್ಕೆ ಚಲಿಸುತ್ತೆ. ಬಲಭಾಗಕ್ಕೆ ಚಲಿಸ್ಬೇಕಾದ್ರೆ ನಾನು ಮಾಡಬೇಕಾಗಿರೋದಿಷ್ಟೇ, ಮತ್ತೆ ಅದೇ ಸ್ಪೇಸ್ ಕೀ ಪ್ರೆಸ್ ಮಾಡಿದಾಗ ಅಂತ ಆಪ್ಷನನ್ನು ತೊಗೊಂಡು ರೈಟ್ ಆ್ಯರೋ ಕ್ಲಿಕ್ ಮಾಡ್ಕೊಳ್ತೀನಿ. ಅಂದರೆ ರೈಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಅದು ಚೇಂಜ್ ಎಕ್ಸ್ ಆಗಬೇಕು, ಬಟ್ ಈ ಟೈಮಲ್ಲಿ +10 ಆಗಬೇಕು. ಹಾಗಿದ್ರೆ ಮತ್ತೆ ಎಲ್ಲಿಗೆ ಹೋಗೋಣ, ಮೋಷನ್ಗೆ ಹೋಗೋಣ, ಚೇಂಜ್ X/+10. ನಾನೀಗ ಚೇಂಜ್ Y/+10 ಆಗಿಬಿಟ್ಟಿದೆ, ಅದನ್ನು ಮತ್ತೆ ನಾನು ಎಕ್ಸ್ ಬೈ
ಪ್ಲಸ್ 10 ತಗೋತೀನಿ. ಮೊದಲಿಂದ ನೋಡೋಣ ಪ್ರೋಗ್ರಾಮ್ ಹೇಗಾಗಿದೆ ಅಂತಂದರೆ, ವೆನ್ ಗ್ರೀನ್ ಫ್ಲ್ಯಾಗ್ ಇಸ್ ಕ್ಲಿಕ್ಡ್ ಮೂಲ ಸ್ಥಾನಕ್ಕೆ ಹೋಗುತ್ತೆ, ಹಾಗೆಯೇ ಲೆಫ್ಟ್ ಆರೋ ಪ್ರೆಸ್ ಮಾಡಿದಾಗ ಮೈನಸ್ 10 ಹೆಜ್ಜೆಗಳು ಅಂದರೆ ಎಕ್ಸ್ ಅಕ್ಷದಲ್ಲಿ ಋಣ ಅಂಶದ ಕಡೆಗೆ ಚಲಿಸುತ್ತೆ, ರೈಟ್ ಆರೋ ಕ್ಲಿಕ್ ಮಾಡಿದಾಗ ಬಲಗಡೆಗೆ ಚಲಿಸುತ್ತೆ ಅಂತ ನಾನೀಗ ಪ್ರೋಗ್ರಾಮ್ ಮಾಡಿದ್ದೀನಿ. ಚೆಕ್ ಮಾಡೋಣ ಪ್ರೋಗ್ರಾಮ್ ರನ್ ಆಗುತ್ತಾ ಏನು ಅಂತ. ಮೊದಲಿಗೆ ದೊಡ್ಡದು ಮಾಡಿಕೊಂಡು ಆರೋ ಮಾರ್ಕ್ಸನ್ನು ಪ್ರೆಸ್ ಮಾಡ್ತಾ ಇದ್ದೀನಿ, ಲೆಫ್ಟ್ ಆರೋ ಮಾರ್ಕ್, ರೈಟ್ ಆರೋ ಮಾರ್ಕ್, ಲೆಫ್ಟ್ ಆರೋ ಮಾರ್ಕ್, ರೈಟ್ ಆರೋ ಮಾರ್ಕ್. ನಾನು ಬೇಕಾದರೆ ಮತ್ತೆ ಯಾವುದಾದ್ರೂ ಬಟನ್ ಪ್ರೆಸ್ ಮಾಡಿ ನೋಡ್ಬೋದು, ಅಪ್ವರ್ಡ್ ಡೌನ್ವರ್ಡ್ ಆರೋ ಮಾರ್ಕ್. ಇದು ಯಾವ ಬಟನ್ ಪ್ರೆಸ್ ಮಾಡಿದಾಗಲೂ ಅದು ಏನೂ ಆಗಲ್ಲ, ಯಾಕಂದರೆ ನಾನು ಕಮ್ಯಾಂಡಲ್ಲಿ ಕೊಟ್ಟಿಲ್ಲ, ಬರೀ ಲೆಫ್ಟ್ ಆರೋ ಮತ್ತು ರೈಟ್ ಆರೋ ಮಾತ್ರ ಸೆನ್ಸ್ ಆಗೋ ರೀತಿ ನೋಡಿರೋದ್ರಿಂದ ಅದು ಅಷ್ಟೇ ಕ್ಲಿಕ್ ಮೂವ್ ಆಗುತ್ತೆ. ಇದುವರೆಗೆ ಹೇಗೆ ಒಂದು ಸ್ಪ್ರೈಟನ್ನು ಮೂವ್ ಮಾಡ್ಬೋದು ಕಮ್ಯಾಂಡ್ಸ್ ಯೂಸ್ ಮಾಡಿ ಅಂತನ್ನೋದನ್ನು ನೋಡಿದ್ವು. ಈ ಬೌಲ್ ಬೇರೆ ಥರ ಮೂವ್ ಆಗಬೇಕು ಅಂತನ್ನೋದಾದರೆ ಇನ್ನಷ್ಟು ಮೂಮೆಂಟ್ಸನ್ನು ನೀವು ಬೇರೆ ಕಂಟ್ರೋಲನ್ನು ಉಪಯೋಗಿಸಿ ನೀವು ಕಮಾಂಡನ್ನು ಉಪಯೋಗಿಸಿ ನೀವು ಚೇಂಜ್ ಮಾಡಬಹುದು. ಉದಾಹರಣೆಗೆ ಅದು ತಿರುಗಬೇಕು ಅಂತನ್ನೋದಾದರೆ ಈ ಇದನ್ನು ಎಳ್ಕೊಂಡು ಬಂದುಬಿಟ್ರೆ ಟರ್ನ್ 15 degrees ಅಂತ ಬರುತ್ತೆ. ನನಗೆ ಇದರ ಅವಶ್ಯಕತೆ ಇಲ್ಲೇ ಇರೋದ್ರಿಂದ ನಾನು ಅದನ್ನು ಯಾವುದನ್ನು ಮಾಡ್ತಾ ಇಲ್ಲ. ಹೀಗೆ ಒಂದು ಸ್ಪ್ರೈಟ್ನ ಮೂಮೆಂಟನ್ನು ನಾವು ಪ್ರೋಗ್ರಾಮ್ ಉಪಯೋಗಿಸಿ ಬದಲಾಯಿಸ್ಬೋದು ಎನ್ನೋದನ್ನು ಇದುವರೆಗೆ ನೋಡಿದ್ವು. ಈಗ ತಾನೇ ನಾವು ನೋಡಿದ್ವು ಈ ಬ್ರೌನ್ ಕಲರ್ ಇರುವಂತಹ ಒಂದು ಬ್ಲಾಕನ್ನು ಎಳ್ಕೊಂಡು ಬಂದುಬಿಟ್ರೆ ಅದು ಏನೋ ಒಂದನ್ನು ಸೂಚಿಸುತ್ತೆ. ಏನು ಸೂಚಿಸ್ತಾ ಇದೆ ಈ ಬ್ರೌನ್ ಕಲರ್ ಬ್ಲಾಕ್ ಅಂತ ಹೇಳಿದ್ರೆ, ಇವೆಂಟ್ಸ್ ಅಂತ ಇದೆ. ಇವೆಂಟ್ಸ್ ಅಂತಂದರೆ ಏನು ಮಾಡಿದಾಗ, ಅಂದರೆ ಉದಾಹರಣೆಗೆ ವೆನ್ ಸ್ಪೇಸ್ ಕೀ ಇಸ್ ಪ್ರೆಸ್ಡ್, ಸ್ಪೇಸ್ ಕೀ ಪ್ರೆಸ್ ಮಾಡಿದಾಗ ಅಂತನೋದನ್ನು, ಗ್ರೀನ್ ಫ್ಲ್ಯಾಗ್ ಇಸ್ ಪ್ರೆಸ್ ಅಂದರೆ ಯಾವಾಗ ಅಂತನೋದನ್ನು ಇದನ್ನು ಸೂಚಿಸುತ್ತೆ. ಹಾಗೆ ಬ್ಲೂ ಕಲರ್ ಇರುವಂತಹ ಬ್ಲಾಕ್ಸು ಮೂಮೆಂಟನ್ನು ತೋರಿಸುತ್ತೆ ಸೂಚಿಸುತ್ತೆ, ಪರ್ಪಲ್ ಕಲರ್ ಇರೋದು ಸೌಂಡನ್ನು, ಹಾಗೆ ಕಂಟ್ರೋಲನ್ನು, ಸ್ವಲ್ಪ ಆರೆಂಜ್ ಕಲರ್ ಇರುವಂಥದ್ದು ಯೆಲ್ಲೋಯಿಶ್ ಆರೆಂಜ್ ಕಲರ್ ಇರುವಂಥದ್ದು ಬ್ಲಾಕ್ಗಳು ಕಂಟ್ರೋಲನ್ನು ತೋರಿಸುತ್ತೆ. ಕಂಟ್ರೋಲ್ ಅಂತಾರೆ ಉದಾಹರಣೆಗೆ ವೆಯ್ಟ್, ಸ್ವಲ್ಪ ವೆಯ್ಟ್ ಮಾಡು ಅಂತನ್ನೋದನ್ನು, ಮತ್ತೆ ಮತ್ತೆ ರಿಪೀಟ್ ಮಾಡು ಅಂತನ್ನೋದನ್ನು, ಈ ಥರದನ್ನು ಈ ಬೇರೆ ಬೇರೆ ಬಣ್ಣಗಳಲ್ಲಿ ಇಲ್ಲಿ ಸೂಚಿಸಿದ್ದಾರೆ. ಮತ್ತಷ್ಟು ಇವುಗಳನ್ನು ನಂತರದ ಸಮಯದಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಮುಂದೆ ನನ್ನ ಉದ್ದೇಶ ಏನಿದೆ ಅಂತಂದರೆ, ಈ ಹಿನ್ನೆಲೆ ವೈಟ್ ಇದೆ, ಈ ವೈಟ್ ಬದಲಾಗಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳ್ತೀನಿ. ಚೇಂಜ್ ಬ್ಯಾಕ್ಗ್ರೌಂಡ್ ಹೇಗೆ ಮಾಡೋದು ಅಂತನೋದಾದರೆ, ಇಲ್ಲಿ ಸ್ಟೇಜ್ 1 ಬ್ಯಾಕ್ಡ್ರಾಪ್ ಅಂತ ಇದೆ, ನಾನು ಇದನ್ನು ಬದಲಾಯಿಸ್ಕೋತೀನಿ. ಬದಲಾಯಿಸೋದು ಹೇಗೆ, ಬ್ಯಾಕ್ಡ್ರಾಪ್ಸ್, ಬ್ಯಾಕ್ಡ್ರಾಪ್ಸಲ್ಲಿ ಇಲ್ಲಿ ವೈಟ್ ಕಾಣ್ತಾ ಇದೆ, ಮತ್ತೆ ಇನ್ನೊಂದ್ಸತಿ ನೋಡೋಣ, ಸ್ಟೇಜ್ ಕ್ಲಿಕ್ ಮಾಡಾದಮೇಲೆ ಬ್ಯಾಕ್ಡ್ರಾಪ್ಸ್, ಬ್ಯಾಕ್ಡ್ರಾಪ್ಸಲ್ಲಿ ಆ್ಯಡ್ ಇಂಪೋರ್ಟ್ ಅಂತ ಇದೆ, ಆ್ಯಡ್ ಕೊಟ್ಟರೆ ಇಷ್ಟೆಲ್ಲ ಕ್ಯಾಟಗರಿ ಬರುತ್ತೆ, ಇಂಡೋರ್ಸ್, ಔಟ್ಡೋರ್ಸ್, ಅದರ್, ಕ್ಯಾಸಲ್, ಸಿಟಿ, ಥೀಮ್ ಮೇಲೆ ಹೋದರೆ ಇಷ್ಟೆಲ್ಲ ಹೋಗುತ್ತೆ. ನೀವು ಎಕ್ಸ್ಪ್ಲೋರ್ ಮಾಡಿ ಹಾಲಿಡೇ, ಸಿಟಿ ಅಂತ ಕೊಟ್ಟರೆ ಇಷ್ಟೆಲ್ಲ ಬ್ಯಾಕ್ಗ್ರೌಂಡ್ ಬರ್ತಾ ಇದೆ. ನಾನೀಗ ಸುಮ್ಮನೆ ಸಿಂಪಲಾಗಿ ಒಂದು ಹಿನ್ನೆಲೆ ಔಟ್ಡೋರ್ಸ್ ಇರೋದು ಬ್ಲೂ ಸ್ಕೈಯನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೇಕಾದರೆ ಈ ಬ್ಲೂ ಸ್ಕೈ ಬದಲಾಗಿ ಮತ್ತೆ ಇನ್ನೊಂದು ಯಾವುದಾದ್ರೂ ನೀವು ಬೇರೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಹೊಸದಾಗಿ ಫೋಟೋ ತಗೊಂಡೇ ಕೂಡ ನಾವು ಅದನ್ನು ಶೂಟ್ ಮಾಡಬಹುದು. ಫೋಟೋ ತಗೊಂಡು ಅದನ್ನು ಬೇಕಾದರೆ ಇಂಪೋರ್ಟ್ ಮಾಡ್ಕೊಳ್ಬಹುದು. ಚೇಂಜ್ ಆಗಿದೆ. ಮತ್ತು ಇನ್ನೊಂದ್ಸತಿ ಏನು ಮಾಡಿದೆ ಅಂತ ನೋಡೋಣ. ಇಲ್ಲಿಗೆ ಹೋಗಬೇಕಾಗಿಲ್ಲ, ನ್ಯೂ ಬ್ಯಾಕ್ಡ್ರಾಪ್ ಅಂತ ಇದೆ, ಚೂಸ್ ಬ್ಯಾಕ್ಡ್ರಾಪ್ ಫ್ರಮ್ ದಿ ಗ್ಯಾಲರಿ, ಬ್ಲೂ ಸ್ಕೈ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ. ಓಕೆ ಅಂತ ಕೊಟ್ಟ ತಕ್ಷಣ ಆ ಬ್ಲೂ ಸ್ಕೈ ಕ್ಲಿಕ್ ಆಯಿತು. ನಾನು ಬೇಡದೇ ಇರೋದನ್ನೆಲ್ಲ ಡಿಲೀಟ್ ಮಾಡ್ಬೋದು, ಹಳೆ ಬ್ಯಾಕ್ಡ್ರಾಪ್ನೆಲ್ಲ ಡಿಲೀಟ್ ಮಾಡ್ತೀನಿ, ಒಂದು ಬ್ಯಾಕ್ಡ್ರಾಪ್ನ ಮಾತ್ರ ಉಳಿಸ್ಕೊಂಡಿದ್ದೀನಿ. ಈಗ ಬ್ಯಾಕ್ಡ್ರಾಪ್ ಮುಂಭಾಗದಲ್ಲಿ ಇದನ್ನು ಮತ್ತೆ ನಾನು ತೆಗ್ದಾಕ್ತೀನಿ, ಸ್ಕ್ರಿಪ್ಟ್ಗೆ ಹೋಗ್ತೀನಿ. ಬ್ಯಾಕ್ಡ್ರಾಪ್ ಮುಂಭಾಗದಲ್ಲಿ ಬೌಲ್ ಇದೆ, ಲೆಫ್ಟ್ ಆರೋ ರೈಟ್ ಆರೋ ಕ್ಲಿಕ್ ಮಾಡಿದಾಗ ಈ ಬೌಲ್ ಹಿಂದೆ ಮುಂದೆ ಮೂವ್ ಆಗ್ತಾ ಇದೆ, ಬೌಲ್ ಹಿಂದೆ ಮುಂದೆ ಮೂವ್ ಆಗ್ತಿರೋದು ನೋಡ್ಬೋದು. ನೀವು ಇನ್ನೊಂದು ಇದರಲ್ಲಿ ಬದಲಾವಣೆ ಏನು ಮಾಡಬಹುದು ಅಂತಂದರೆ, ಬ್ಯಾಕ್ಡ್ರಾಪ್ ಕೂಡ ಕಂಟ್ರೋಲನ್ನು ನೀವು ಮಾಡಬಹುದು. ಹೇಗೆ ಬ್ಯಾಕ್ಡ್ರಾಪ್ ಕಂಟ್ರೋಲ್ ಮಾಡೋದು ಪ್ರೋಗ್ರಾಮಿಂಗಲ್ಲಿ ಮುಂದಿನ ಇದರಲ್ಲಿ ಹಂತಗಳಲ್ಲಿ ಟ್ರೈ ಮಾಡಿ. ನಾನೆಲ್ಲೋ ಈ ಭಾಗಕ್ಕೆ ಬಂದೆ ಅಂತಂದಾಗ ಇದನ್ನು ಟಚ್ ಮಾಡಿದಾಗ ಬೇಕಾದರೆ ಬ್ಯಾಕ್ಗ್ರೌಂಡ್ ಚೇಂಜ್ ಆಗಬೇಕು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿದ್ರೆ,
ಆಗ ಯು ಕ್ಯಾನ್ ಚೇಂಜ್ ದಿ ಬ್ಯಾಕ್ ಡ್ರಾಪ್, ಲೈಕ್ ಬೇರೆ ಇನ್ನೊಂದು ಸೀನಿಗೆ ಹೋಗ್ಬೋದು, ಹೋಗ್ಬೇಕಂತ ಅನಿಸಿದ್ರೆ ಆವಾಗ ಹೇಗೆ ಕಂಟಿನ್ಯೂಟಿ ಬರುತ್ತೆ ಅಂತ ಹೇಳಿದ್ರೆ, ಈ ಬಟನ್ ಪ್ರೆಸ್ ಮಾಡ್ತಿದ್ದಂಗೆ, ಇಲ್ಲಿ ಟಚ್ ಮಾಡ್ತಿದ್ದಂಗೆ ಬೌಲು ಹಿನ್ನೆಲೆ ಚೇಂಜ್ ಆಗುತ್ತೆ ಅಂತಂದರೆ ಅದು ಮೂವ್ ಆಗಿ ಬೇರೆ ಸ್ಟೇಜ್ ಹೋಯಿತು ಅಂತನೋ ಥರ ಎಫೆಕ್ಟ್ ಕೂಡ ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು ಬ್ಯಾಕ್ ಡ್ರಾಪನ್ನು ಚೇಂಜ್ ಮಾಡೋದ್ರಿಂದ. ಇದುವರೆಗೆ ಸ್ಪ್ರೈಟ್ನ ಹಿನ್ನೆಲೆ ಬ್ಯಾಕ್ ಗ್ರೌಂಡನ್ನು ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ಅದೇ ಗೇಮಲ್ಲಿ ನಾನು ರೈಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಅಥವಾ ಲೆಫ್ಟ್ ಆ್ಯರೋ ಕ್ಲಿಕ್ ಮಾಡಿದಾಗ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಆ ಬೋಲ್ ಸ್ಕ್ರೀನಿಂದ ಆಚೆ ಹೋಗ್ತಾ ಇದೆ ಅಥವಾ ನನ್ನ ಲಿಮಿಟೇಷನ್ಸ್ ಏನಂತ ಸೆಟ್ ಮಾಡ್ಕೊಂಡಿದ್ದೀನಿ ಎಡ್ಜಿಂದ ಆಚೆ ಹೋಗ್ತಾ ಇದೆ, ದಟ್ ಡಸಂಟ್ ಲುಕ್ ನೈಸ್, ಅಥವಾ ಸ್ವಲ್ಪ ಅದನ್ನು ಚೇಂಜ್ ಮಾಡ್ಕೋಬೇಕು ಅಂತ ನನಗನ್ಸಿದೆ. ಇಲ್ಲಿ ನಿಂತ್ಕೋಬೇಕದು, ಇದರಿಂದ ಆಚೆ ಹೋಗಬಾರ್ದು, ಈ ಕಡೆ ಬಂದಾಗ ಇಲ್ಲೆಲ್ಲೋ ನಿಂತ್ಕೋಬೇಕು, ಈ ತುದಿಯಲ್ಲಿ ನಿಂತ್ಕೋಬೇಕು, ಇದರಿಂದ ಆಚೆ ಹೋಗಬಾರ್ದು ಅಂತ ನನಗನ್ಸಿದ್ರೆ, ಇದು ನಿಮಗೆ ಜ್ಞಾಪಕ ಇದ್ದರೆ ಎಕ್ಸ್ ಅಕ್ಷ ವೈ ಅಕ್ಷ ಅಂತೆಲ್ಲ ನಾವು ಮಾತಾಡಬೇಕಂದ್ರೆ ಈ ಎಕ್ಸ್ ಅಕ್ಷದ ಬೆಲೆ ಈ ಬೌಲಿನ ಕೋಆರ್ಡಿನೇಟ್ ಬೆಲೆಗಳು ಎಷ್ಟಿದೆ ಅಂತಂದರೆ ಎಕ್ಸ್ 202 ವೈ ಮೈನಸ್ 150 ಅಂತಿದೆ. ವೈ ಮೈನಸ್ 150 ನಾವೇ ಸೆಟ್ ಮಾಡಿದ್ದೀವಿ ಇಲ್ಲಿ, ವೈ ಮೈನಸ್ 150 ನಾವೇ ಸೆಟ್ ಮಾಡಿದ್ದೀವಿ ಇಲ್ಲಿ ಇಲ್ಲಿ ಆದರೆ ಎಕ್ಸ್ ಬೆಲೆ ಮೂವ್ ಆಗೋ ರೀತಿ ನಾವು ಕಮ್ಯಾಂಡ್ ಕೊಟ್ಟಿದ್ದೀವಿ, ಹಾಗಾಗಿ ಅದು ಮೂವ್ ಆಗ್ತಾ ಇದೆ. ನನ್ನ ಉದ್ದೇಶ ಏನಾಗಿದೆ ಅಂತಂದರೆ ಅದು 200 ಜಾಸ್ತಿ ಹೋದಾಗ್ಲೂ ಮತ್ತು ವಾಪಸ್ ಅದು 800 ಹತ್ರನೇ ಬಂದು ನಿಂತ್ಕೋಬೇಕು, 200 ಮೇಲೆ ಹೋಗಬಾರ್ದು. ಇಂತಹ ಸಂದರ್ಭದಲ್ಲಿ ಕಂಡೀಷನ್ ಏನಾಗುತ್ತೆ ಅಂತಂದರೆ, ಇಫ್ ಅಂದರೆ 200 ಜಾಸ್ತಿ ಹೋದ ಪಕ್ಷದಲ್ಲಿ, ಹೋದ ಸಂದರ್ಭದಲ್ಲಿ ಅನ್ನೋದನ್ನು ನಾನು ಕಮ್ಯಾಂಡ್ ಕೊಡಬೇಕು ಅಂತ ಹೇಳಿದರೆ, ಅಥವಾ ಈ ಕಡೆ ಬಂದಾಗ 200 ಕಡಿಮೆ ಮೈನಸ್ 200 ಕಡಿಮೆ ಹೋದ ಪಕ್ಷದಲ್ಲಿ, ಹೋದಂಥ ಸಂದರ್ಭದಲ್ಲಿ ವಾಪಸ್ ಅದು ಈ ಜಾಗಕ್ಕೆ ಬರಬೇಕು, ಅದಕ್ಕಿಂತ ಜಾಸ್ತಿ ಹೋಗಬಾರ್ದು ಅನ್ನೋ ಅಂತ ಕಂಡೀಷನ್ ಹಾಕಬೇಕು ಅಂತಂದರೆ, ಐ ಗೋ ಟು ಇಫ್ ಅನ್ನುವ ಒಂದು ಕಮ್ಯಾಂಡನ್ನು ನಾನು ಬಳಸ್ತಾ ಇದ್ದೀನಿ. ಈ ಇಫ್ ಕಮ್ಯಾಂಡ್ ಏನನ್ನು ಸೂಚಿಸ್ತಾ ಇದೆ ಅಂತಂದರೆ, ನಾವು ಈಗ ತಾನೇ ಮಾತಾಡಿದ ಹಾಗೆ ಒಂದು ಕಂಟ್ರೋಲನ್ನು ತೋರಿಸ್ತಾ ಇದೆ, ಇದಕ್ಕಿಂತ ಜಾಸ್ತಿ ಆದರೆ ಕಡಿಮೆ ಆದರೆ ಅಂತನ್ನೋದನ್ನು ಇದನ್ನು ಉಪಯೋಗಿಸಿ ಮಾಡಬಹುದು. ಇದೊಂದೇ ಅಲ್ಲ, ಜಾಸ್ತಿ ಆದರೆ ಕಡಿಮೆ ಆದರೆ ಅಂತ ಮಾತ್ರ ಅಲ್ಲ, ಬೇರೆ ಕಂಡೀಷನ್ಸನ್ನು ಕೂಡ ಇದರಲ್ಲಿ ಹಾಕ್ಬೋದು. ನಾವೀಗ ಜಾಸ್ತಿ ಅಥವಾ ಕಡಿಮೆ ಆಗೋದನ್ನು ನೋಡೋಣ. ಇಫ್ ಕಮ್ಯಾಂಡ್ ಸೆಲೆಕ್ಟ್ ಮಾಡಿಕೊಂಡ ನಂತರ ಆಪ್ರೇಟರ್ಸ್ ಅಂತ ಇದೆ, ಈ ಆಪ್ರೇಟರ್ಸಲ್ಲಿ ಜಾಸ್ತಿ ಆದರೆ ಕಡಿಮೆ ಆದರೆ ಅಂತನೋ ಎರಡು ಸಿಂಬಲ್ ನಿಮ್ಗೆ ಕಾಣಿಸ್ತಾ ಇದೆ, ಹಾಗೆಯೇ ಇನ್ನಿತರ ಸಿಂಬಲ್ಸನ್ನು ನೀವು ನೋಡ್ಬೋದು. ಇವೆಲ್ಲ ಮ್ಯಾಥಮೆಟಿಕಲ್ ಆಪ್ರೇಟರ್ಸ್, ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ, ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ನಂತರ ಮಾಡಬಹುದು. ಕಡಿಮೆ ಜಾಸ್ತಿ ಆಗೋದು ಅಥವಾ ಸಮ ಇದ್ದರೆ, ಅಂದರೆ 208 ಸಮ ಇದ್ದರೆ ಅಂತ ಕಂಡೀಷನ್ ನೀವು ಹಾಕ್ತಾ ಇದ್ದೀರಿ ಅಂತಂದರೆ ಇದನ್ನು ನಾವು ಯೂಸ್ ಮಾಡ್ಕೊಳ್ಬೋದು. ಆ್ಯಂಡ್ ಎರಡು ಕಂಡೀಷನ್ ನೀವು ಹಾಕಬೇಕು ಅಂತಂದರೆ ಅಂಥ ಸಂದರ್ಭದಲ್ಲಿ ಈ ಥರ ನೀವು ಈ ಬಟನ್ಗಳನ್ನು, ಈ ಕಮ್ಯಾಂಡ್ಗಳನ್ನು ಯೂಸ್ ಮಾಡ್ಕೊಳ್ಬೋದು. ಒಂದು ಅಥವಾ ಇನ್ನೊಂದು ಯಾವುದಾದ್ರೂ ಒಂದು ಕಮ್ಯಾಂಡು ನೀವು ಚೂಸ್ ಮಾಡಬೇಕಂತ ಹೇಳಿದರೆ ಈ ಕಮ್ಯಾಂಡನ್ನು ನೀವು ಯೂಸ್ ಮಾಡಬಹುದು. ಈ ಥರದ ಹಲವು ಕಂಟ್ರೋ ಆಪರೇಟರ್ಸ್ಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ಇಫ್ ಬಟನನ್ನು ಉಪಯೋಗಿಸಿ ನಾನು ಮೊದಲು ಅಂದ್ಕೊಂಡಂತಹ ಒಂದು ಕಮ್ಯಾಂಡನ್ನು ನಾನು ಬಳಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡೋಣ, ಮೊದಲಿಗೆ ಈ ಸಿಂಬಲ್ ನೋಡಿದರೆ, ಇಲ್ಲಿ ಆಕಾರ ನೋಡಿದರೆ ಇದು ಎಡ್ಜಲ್ಲಿ ಟ್ರಯಾಂಗಲ್ ಶೇಪ್ ಅಥವಾ ಪೂರ್ತಿ ಹೆಕ್ಸಗನಲ್ ಶೇಪ್ ಇದೆ. ಆ ಥರದ ಹೆಕ್ಸಗನಲ್ ಶೇಪ್ ಇರುವಂಥದ್ದು ಇಲ್ಲಿ ಈ ಬಟನ್ಸ್ ಇದೆಯಲ್ವಾ, ಈ ಬಟನನ್ನು, ಈ ಕಮ್ಯಾಂಡನ್ನು ಇಲ್ಲಿ ತೊಗೊಂಬರ್ತೀನಿ. ಅಂದರೆ ಇದಕ್ಕಿಂತ ಚಿಕ್ಕದಾಗಿದ್ದರೆ ಇದು ಯಾವುದು, ಈ ಬೆಲೆ ಇದಕ್ಕಿಂತ ಕಡಿಮೆ ಇದ್ದರೆ ಇದು ಕಂಡೀಷನ್, ಆಗ ಏನು ಮಾಡಬೇಕು ಅಂತ ಈ ಭಾಗ ಹೇಳುತ್ತೆ. ಇಫಲ್ಲಿ ಎರಡು ಭಾಗ ನೋಡ್ತಾ ಇದ್ದೀನಿ ನೀವು, ಒಂದು ಈ ಭಾಗ, ಇದು ಕಂಡೀಷನ್ ಈ ಥರ ಇದ್ದರೆ ಏನಾಗಬೇಕು ಅಂತ ಇಲ್ಲಿ ನೀವು ಬರೀಬೇಕಾಗತ್ತೆ. ಎರಡನ್ನು ನೀವೇ ಡಿಸೈಡ್ ಮಾಡಬೇಕಾಗತ್ತೆ. ಮೊದಲಿಗೆ ಬೆಲೆಯನ್ನು ಡಿಸೈಡ್ ಮಾಡ್ಕೊಳ್ಳೋಣ. ಯಾವುದಕ್ಕಿಂತ ಕಡಿಮೆ ಇದ್ದರೆ ಯಾವುದು, ಎಕ್ಸ್ನ ಜಾಗ ಯಾವುದಕ್ಕಿಂತ ಕಡಿಮೆ ಇದ್ದರೆ, ಮೈನಸ್ 200 ಕಡಿಮೆ ಇದ್ದರೆ ಏನಾಗಬೇಕು ಅಂದರೆ, ಸೆಟ್ ಎಕ್ಸ್ ಟು ಮೈನಸ್ 200. ಅಂದರೆ ಎಕ್ಸ್ನ ಬೆಲೆ 200 ಕಡಿಮೆ ಆದರೆ ಆ ಕಂಡೀಷನ್ ಏನು ಅಂತಂದರೆ 200 ನಿಲ್ಲಿಸ್ಬಿಡು ಅಂತನ್ನುವ ಕಮ್ಯಾಂಡನ್ನು ನಾನೀಗ ಕೊಡ್ತಾ ಇದ್ದೀನಿ. ನೋಡೋಣ ಅದು ವರ್ಕ್ ಆಗುತ್ತಾ ಅಂತ. ಮೊದಲಿಗೆ ಫ್ಲ್ಯಾಗನ್ನು ಕ್ಲಿಕ್ ಮಾಡ್ತೀನಿ. ಈಗ
ಇದು ಮೈನಸ್ 200 ಕಡಿಮೆ ಆದರೆ ಅಂತ ಅನ್ನೋದನ್ನು ತಗೊಂಡಿಲ್ಲ. ನಾನಿಲ್ಲಿ ಚಿಹ್ನೆಯನ್ನು ಬದಲಾಯಿಸ್ತಾ ಇದ್ದೀನಿ. ಎಕ್ಸ್ನ ಬೆಲೆ ಮೈನಸ್ 200 ಕಡಿಮೆ ಆದರೆ ಸೆಟ್ ಎಕ್ಸ್ ಟು ಮೈನಸ್ 200. ಇಲ್ಲಿ ಮೂಮೆಂಟ್ ತಗೊಳ್ತಾ ಇಲ್ಲ. ಇದು ಚೆಕ್ ಮಾಡೋಣ ಯಾವಾಗ ಇದು ಮೂಮೆಂಟನ್ನು ತಗೊಳ್ಳುತ್ತೆ ಅಂತ. ಮೊದಲಿಗೆ ಲೆಫ್ಟ್ ಆರೋ ಕೀ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಏನಾಗಬೇಕಂತ ನಾವು ಮೊದಲು ಕಮೆಂಟ್ ಕೊಟ್ಟಿದ್ವು, ಅದಕ್ಕೆ ಲಿಂಕ್ ಮಾಡಿ ನೋಡ್ತೀನಿ ಕಮೆಂಟ್ ತಗೊಳ್ತಾ ಇದೆಯಾ ಅಂತ. ಹಾಂ, ಈಗ ನಾನು ಬಟನ್ ಪ್ರೆಸ್ ಮಾಡಿದ್ರು, ಲೆಫ್ಟ್ ಆರೋ ಕೀ ಪ್ರೆಸ್ ಮಾಡಿದ್ರು, ಇಟ್ ಈಸ್ ನಾಟ್ ಗೋಯಿಂಗ್. ಈ ಕಡೆ ಬರ್ತಾ ಇದೆ. ಇಲ್ಲಿ ಯಾವುದೇ ಬಲಭಾಗದಲ್ಲಿ ಯಾವುದೇ ಕಮ್ಯಾಂಡ್ ನಾನು ಕೊಟ್ಟಿಲ್ಲ, ಹಾಗಾಗಿ ಇದು ಮೂವ್ ಆಗ್ತಾ ಇದೆ. ನಾನು ಇದೇ ಕಮ್ಯಾಂಡನ್ನು ನನಗೆ ಬೇಕಂತ ಹೇಳಿದ್ರೆ ಈ ಭಾಗದಲ್ಲಿ ಬಂದಿದೆ, ಬಲಭಾಗದಲ್ಲಿ ಬಂದಿಲ್ಲ. ಈಗ ಬಲಭಾಗಕ್ಕೂ ಇದೇ ಕಮ್ಯಾಂಡನ್ನು ನಾನು ಯೂಸ್ ಮಾಡ್ಕೊಳ್ಬೇಕಂತ ಹೇಳಿದ್ರೆ ಇದನ್ನೇ ನಾನು ಡೂಪ್ಲಿಕೇಟ್ ಮಾಡ್ಕೋಬೋದು ಅಥವಾ ಹೊಸದಾಗಿ ಕ್ರಿಯೇಟ್ ಮಾಡ್ಬೋದು. ಡೂಪ್ಲಿಕೇಟ್ ಮಾಡೋದನ್ನು ಮೊದಲು ನೋಡೋಣ. ಯಾವ ಭಾಗ ಡೂಪ್ಲಿಕೇಟ್ ಆಗಬೇಕು ಅಂದರೆ ಕೆಳಭಾಗ ಮಾತ್ರ ಡೂಪ್ಲಿಕೇಟ್ ಆಗಬೇಕು ಅಂತನ್ನೋದಾದರೆ ಇಲ್ಲಿ ಡೂಪ್ಲಿಕೇಟ್ ಅಂತ ಇದೆ. ಈ ಬಟನನ್ನು ನಾನು ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಗಮನಿಸಿದರೆ ಡೂಪ್ಲಿಕೇಟ್ ಅಂತ ಇಲ್ಲಿದೆ. ಇಲ್ಲಿಗೆ ಬಂದು ಆ ಡೂಪ್ಲಿಕೇಟ್ ಬಟನ್ ಕ್ಲಿಕ್ ಮಾಡಿ ಆದಮೇಲೆ ಯಾವ ಕಮ್ಯಾಂಡ್ ಡೂಪ್ಲಿಕೇಟ್ ಆಗಬೇಕು ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಮತ್ತಿನ್ನೊಂದು ಸತಿ ಅದು ಬರುತ್ತೆ. ಅದನ್ನು ತೊಗೊಂಡ್ಬಂದು ರೈಟ್ ಆ್ಯರೋ ಕ್ಲಿಕ್ ಮಾಡಿದಾಗ ಏನಾಗಿರುತ್ತೆ ಅಲ್ಲಿಗೆ ಸೇರಿಸ್ತೀನಿ, ಮತ್ತು ಇದನ್ನು ವಾಪಸ್ ಅದರ ಜಾಗಕ್ಕೆ ಇಡ್ತೀನಿ. ಅಕಸ್ಮಾತ್ ನಾನು ಡೂಪ್ಲಿಕೇಟ್ ಅನ್ನೋ ಇಷ್ಟನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ, ಸಪ್ರೇಟ್ ಮಾಡ್ಕೊಳ್ಳೋದೇ ಕ್ಲಿಕ್ ಮಾಡಿಬಿಟ್ಟಿದ್ರೆ ಪೂರ್ತಿ ಇದಿಷ್ಟೂ ಡೂಪ್ಲಿಕೇಟ್ ಆಗ್ತಾಯಿತ್ತು. ನನಗೆ ಈ ಭಾಗ ಮಾತ್ರ ಡೂಪ್ಲಿಕೇಟ್ ಆಗಬೇಕಾಗಿರೋದ್ರಿಂದ ನಾನು ಅದನ್ನು ಸಪ್ರೇಟ್ ಮಾಡಿಕೊಂಡು, ಹೀಗೆ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಅದರ ಮೇಲೆ ಡೂಪ್ಲಿಕೇಟ್ ಆಪ್ಷನನ್ನು ಕ್ಲಿಕ್ ಮಾಡಿದ್ದೆ. ಈಗ ಇಲ್ಲಿ ಬಲಭಾಗದಲ್ಲಿ ಏನಾಗಬೇಕು ಅಂತ ಕಮ್ಯಾಂಡ್ ಇದೆ, ಬಟ್ ನಾವು ಕೊಟ್ಟಿರೋ ಕಮ್ಯಾಂಡ್ ತಪ್ಪಿದೆ. ಏನು ತಪ್ಪಿದೆ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ 200 ಅಂತ ಕೊಟ್ಟಿದ್ವು. ಈ ಭಾಗಕ್ಕೆ ಬಂದಾಗ ಬಲಭಾಗಕ್ಕೆ ಹೋದರೆ ಮೈನಸ್ 200 ಬರೋದಿಲ್ಲ. ಇಲ್ಲಿ ಪ್ಲಸ್ 200 ಅಂತ ಕೊಡ್ತೀನಿ. ಆದರೆ ಮತ್ತಿನ್ನೊಂದು ತಪ್ಪಾಗಿರೋದೇನು ಅಂತ ಹೇಳಿದ್ರೆ, ರಾಂಗ್ ಕಮ್ಯಾಂಡ್ ಆಗಿರೋದೇನು ಅಂತ ಹೇಳಿದ್ರೆ, ಈ ಲೆಸ್ ದ್ಯಾನ್ ಅಂತ ಇದೆಯಲ್ವ, ಈ ಲೆಸ್ ದ್ಯಾನ್ ಅಂತನ್ನೋದು ಗ್ರೇಟರ್ ದ್ಯಾನ್ ಅಂತ ಆಗಬೇಕು. ಅದನ್ನು ಮತ್ತೆ ಇನ್ನೊಂದು ಸತಿ ಆಪರೇಟರ್ಸಲ್ಲಿ ನೋಡೋಣ. ಗ್ರೇಟರ್ ದ್ಯಾನ್ ಮತ್ತು ಎಕ್ಸ್ ಪೊಸಿಷನ್ ಎಷ್ಟಕ್ಕಿಂತ ಜಾಸ್ತಿ ಆದರೆ, 200 ಜಾಸ್ತಿ ಆದರೆ ಎಕ್ಸ್ ಬೆಲೆಯನ್ನು ಎಷ್ಟಕ್ಕೆ ನಿಲ್ಲಿಸು, ಮೈನಸ್ 200 ಅಲ್ಲ ಪ್ಲಸ್ 200. ಮೈನಸ್ 200 ಕೊಟ್ಟರೆ ಏನಾಗುತ್ತೆ ಅಂತಂದರೆ ಇಲ್ಲಿಗೆ ಬಂದ ತಕ್ಷಣ ಮತ್ತೆ ಅದು ವಾಪಸ್ ಇಲ್ಲಿಗೆ ಹೋಗ್ಬಿಡುತ್ತೆ. ನೀವು ಬೇಕಾದನ್ನು ಎಕ್ಸ್ಪ್ಲೋರ್ ಮಾಡ್ಬೋದು. ನೋಡೋಣ ಈಗ ಲೆಫ್ಟ್ ಆರೋ ರೈಟ್ ಆರೋ ಎರಡಕ್ಕೂ ಕಮ್ಯಾಂಡ್ ಕೊಟ್ಟಾಗಿದೆ, ವರ್ಕ್ ಆಗುತ್ತಾ ನೋಡೋಣ. ರೈಟ್ ಆರೋ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿಗೆ ನಿಂತ್ಕೊಂಡಿದೆ, ಗಮನಿಸಿದರೆ ಅದು ಇಲ್ಲೇ ನಿಂತಿದೆ. ಅದಕ್ಕಿಂತ ಹೆಚ್ಚಿನ ಮೂವ್ಮೆಂಟ್ ಅದರಲ್ಲಿ ಕಾಣಿಸ್ತಾ ಇಲ್ಲ. ಈಗ ಲೆಫ್ಟ್ ಆರೋ ಕ್ಲಿಕ್ ಮಾಡ್ತಾ ಇದ್ದೀನಿ, ಎಡ್ಜಲ್ಲಿ ಬಂದು ನಿಂತ್ಕೊಂಡಿದೆ. ಮತ್ತೊಂದು ನೀವು ಗಮನಿಸಬೇಕಾಗಿದ್ದ ಅಂಶ ಏನಂತ ಹೇಳಿದ್ರೆ, ಈ ಸ್ಪೀಡ್ ಆಫ್ ದಿ ಬೋಲಿನ ಸ್ಪೀಡ್. ನಾನು ರೈಟ್ ಆರೋ ಕ್ಲಿಕ್ ಮಾಡಿದ ತಕ್ಷಣ ಯಾವುದೊಂದು ಸ್ಪೀಡಲ್ಲಿ ಅದು ಬಲಭಾಗಕ್ಕೆ ಹೋಗ್ತಾ ಇದೆ ಅಥವಾ ಎಡಭಾಗಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಅದು ಸ್ಪೀಡ್ ನಿಮಗೆ ಕಡಿಮೆ ಮಾಡಿಸ್ಬೇಕು ಅಂತ ಅನಿಸಿದ ಸಂದರ್ಭದಲ್ಲಿ ಆ ಸ್ಪೀಡನ್ನು ನೀವು ಹೇಗೆ ಕಡಿಮೆ ಮಾಡಬಹುದು ಅಂದರೆ, ಚೇಂಜ್ ಎಕ್ಸ್ ಬೈ ಮೈನಸ್ 10 ಅಂತಿದೆ ಈ ಬೆಲೆ, ಅಥವಾ ಚೇಂಜ್ ಎಕ್ಸ್ ಬೈ ಪ್ಲಸ್ 10 ಅಂತಿದೆ. ಈ ಬೆಲೆಯನ್ನು ಕಡಿಮೆ ಮಾಡಿದರೆ ಅದರ ಸ್ಪೀಡನ್ನು ಕಡಿಮೆ ಮಾಡಬಹುದು. ಉದಾಹರಣೆಗೆ ಮೈನಸ್ 10 ಬದಲಾಗಿ ಮೈನಸ್ 5 ಕೊಡೋಣ. ಈ ಎಕ್ಸ್ ಬೈ ಪ್ಲಸ್ 10 ಇದೆಯಲ್ವ, ಇದನ್ನು ಹಾಗೆ ನೋಡೋಣ, ಯಾಕಂದರೆ ವ್ಯತ್ಯಾಸ ನೋಡಿದಾಗತ್ತೆ. ಮೈನಸ್ 10 ಪ್ಲಸ್ 10ದು. ರೈಟ್ ಆರೋ ಕ್ಲಿಕ್ ಪ್ರೆಸ್ ಮಾಡ್ತಾ ಇದ್ದೀನಿ. ಈಗ ಲೆಫ್ಟ್ ಆರೋ ನೋಡಿ, ನಾನು ಎಷ್ಟು ಪ್ರೆಸ್ ಮಾಡಿದ್ರೂ ಅದು ಮೊದಲಿನಷ್ಟು ಸ್ಪೀಡಲ್ಲಿ ಹೋಗ್ತಾ ಇಲ್ಲ, ಕಡಿಮೆ ಸ್ಪೀಡ್ ಆಗಿದೆ. ರೈಟ್ ಆರೋ ಜಾಸ್ತಿ ಸ್ಪೀಡ್ ಇದೆ, ಲೆಫ್ಟ್ ಆರೋ ಕಡಿಮೆ ಸ್ಪೀಡ್ ಇದೆ. ಯಾಕೆ ಕಡಿಮೆ ಸ್ಪೀಡ್ ಆಯಿತು ಅಂತ ಹೇಳಿದ್ರೆ, ನಾನೀಗ ಕೊಟ್ಟಂತಹ ಬೆಲೆ ಮೈನಸ್ 10 ಅಥವಾ ಪ್ಲಸ್ 10 ಇದು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಅದರ ಸ್ಪೀಡನ್ನು ಸೂಚಿಸುತ್ತೆ. ಹೆಚ್ಚು ಬೆಲೆಯನ್ನು ಹೆಚ್ಚು ಮಾಡಿದಾಗೆ ಅದು ಮೂಮೆಂಟ್ ಹೆಚ್ಚು ಸ್ಪೀಡಾಗುತ್ತೆ ಅಂತ ಅನ್ನೋದನ್ನು ನೀವೀಗ ಅಬ್ಸರ್ವ್ ಮಾಡಿದಿರಿ. ಇದುವರೆಗೆ ಒಂದು ಸ್ಪ್ರೈಟಿನ ಕಮ್ಯಾಂಡ್ಗಳನ್ನು ಕಂಟ್ರೋಲ್ ಮಾಡೋದು ಹೇಗೆ, ಇಫ್ ದೆನ್ ಆಪ್ಷನ್ಸನ್ನು ಉಪಯೋಗಿಸೋದು. ಬರೀ ಇಫ್ ದೆನ್ ಮಾತ್ರ ಅಲ್ಲ, ವೆಯ್ಟ್ ಅಂಟಿಲ್, ರಿಪೀಟ್ ಅಂಟಿಲ್, ಈ ಥರದ ಹಲವು ಕಮ್ಯಾಂಡ್ಗಳು ಇಲ್ಲಿ ಸಿಗುತ್ತೆ. ಹಾಗೆಯೇ ಇಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಈ ಮೂರು ಬಟನ್ಗಳು, ವೆನ್ ಐ ಸ್ಟಾರ್ಟ್ ಆ್ಯಸ್ ಎ ಕ್ಲೋನ್, ಕ್ರಿಯೇಟ್ ಎ ಕ್ಲೋನ್ ಆಫ್, ಡಿಲೀಟ್ ದಿಸ್ ಕ್ಲೋನ್,
ಈ ಕ್ಲೋನ್ ಅನ್ನೋದು ಏನನ್ನು ಸೂಚಿಸ್ತಾ ಇದೆ, ಕ್ಲೋನ್ ಅನ್ನೋ ಕಮ್ಯಾಂಡ್ಗಳು ಏನನ್ನು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ, ಒಂದು ಬೋಲನ್ನು ಬದಲಾಗಿ ನೀವು ಎರಡು ಮೂರು ಬೋಲ್ಗಳನ್ನು ಉಪಯೋಗಿಸಬೇಕು ಅನ್ನೋ ಸಂದರ್ಭದಲ್ಲಿ ಈ ಕ್ಲೋನ್ ಬಟನ್ಗಳನ್ನು ನಾವು ಉಪಯೋಗಿಸ್ಕೋಬೋದು. ನೀವು ಇದನ್ನು ಎಕ್ಸ್ಪ್ಲೋರ್ ಮಾಡಿ, ಒಂದು ಬೋಲ್ ಕಮ್ಯಾಂಡ್ಗಳನ್ನೇ ಮತ್ತೊಂದು ಅದೇ ಥರದ ಕಮ್ಯಾಂಡನ್ನು ಮತ್ತೊಂದು ಬೋಲ್ಗೆ ನೀವು ಅಡಾಪ್ಟ್ ಮಾಡಬೇಕು ಅಂತ ಅನ್ನೋದಾಗಿದ್ದರೆ ನೀವು ಈ ಕ್ಲೋನನ್ನು ಉಪಯೋಗಿಸ್ಕೊಳ್ಬೋದು. ಹಿಂದಿನ ವೀಡಿಯೋಗಳಲ್ಲಿ ಬೋಲಿನ ಬಗ್ಗೆ, ಬೋಲ್ ಅನ್ನುವ ಸ್ಪ್ರೈಟಿನ ಮೂಮೆಂಟ್ಸ್ ಬಗ್ಗೆ ನಾವು ಕಮ್ಯಾಂಡನ್ನು ನೀಡಾಯಿತು, ಅದರ ಮೂಮೆಂಟನ್ನು ಕಂಟ್ರೋಲ್ ಮಾಡಿ ಆಯಿತು. ಈಗ ಗೇಮಲ್ಲಿ ನೋಡಿದ ಹಾಗೆ ಮತ್ತೊಂದು ಎಲಿಮೆಂಟ್ ಬಾಲ್ ಬೀಳ್ತಾ ಇರೋದನ್ನು ಕಮ್ಯಾಂಡ್ ಮೂಲಕ ಕಂಟ್ರೋಲ್ ಮಾಡಬೇಕು. ಬಟ್ ಈ ಸಂದರ್ಭದಲ್ಲಿ ಬಾಲನ್ನು ತಗೊಳ್ಳೋದ್ರ ಬದಲು ನಾನು ಮತ್ತೊಂದು ಸ್ಪ್ರೈಟನ್ನು ಚೇಂಜ್ ಮಾಡ್ಕೊಳ್ಬೋದು. ಸೆಲೆಕ್ಟ್ ಮಾಡ್ಕೊಳ್ಳೋಣ ಎರಡನೇ ಸ್ಪ್ರೈಟ್, ನ್ಯೂ ಸ್ಪ್ರೈಟ್. ನಾನೀಗ ಆ್ಯಪಲ್ ಚೂಸ್ ಮಾಡ್ಕೊಳ್ತೀನಿ, ಬಾಲ್ ಬದಲಾಗಿ ಆ್ಯಪಲ್ ಚೂಸ್ ಮಾಡ್ಕೊಳ್ತೀನಿ. ಓಕೆ, ಆ್ಯಪಲ್ ಬಂದಿದೆ. ಈಗ ಈ ಆ್ಯಪಲ್ ಯಾವ ಜಾಗದಲ್ಲಿರಬೇಕು, ಮೇಲ್ಭಾಗದಲ್ಲಿರಬೇಕು, ಹಾಗೆಯೇ ಇದು 10 steps ಮೂವ್ ಆಗಬೇಕು. ನನ್ನ ಮನಸ್ಸಲ್ಲಿರೋದು ಈ ಆ್ಯಪಲ್ ಕೆಳಕ್ಕೆ ಬೀಳಬೇಕು ಅಂತ. ನೋಡೋಣ ಕೆಳಕ್ಕೆ ಬೀಳುತ್ತಾ ಅಂತ. ಬರೀ ಬೋಲ್ ಮಾತ್ರ ಮೂವ್ ಆಯಿತು, ಈ ಆ್ಯಪಲ್ ಮೂವ್ ಆಗಲಿಲ್ಲ. ಯಾಕಿರಬಹುದು ಅಂತಂದರೆ, ನಾನು ಈ ಆ್ಯಪಲ್ ಮೂವ್ ಆಗೋದಕ್ಕೆ ಕಮ್ಯಾಂಡನ್ನು ಸರಿಯಾದ ಆರ್ಡರಲ್ಲಿ ಜೋಡಿಸಿರಲಿಲ್ಲ. ಏನು ಯಾವಾಗ ಅದು ಮೂವ್ ಆಗಬೇಕು ಅಂದರೆ, ವೆನ್ ಕ್ಲಿಕ್ಡ್ ಮೂವ್ 10 steps. ಮತ್ತಿನ್ನೊಂದ್ಸತಿ ನೋಡೋಣ, ಗಮನಿಸಿದ್ರ ಸ್ವಲ್ಪ ಮಟ್ಟಿಗೆ ಮೂವ್ ಆಯಿತು. ಅಬ್ಸರ್ವ್ ಮಾಡಿ, ವೆನ್ ಕ್ಲಿಕ್ಡ್ ಫ್ಲ್ಯಾಗ್ ಮೂವ್ 10 steps ಅಂತ ಕೊಟ್ಟಿದ್ದೀನಿ, ಮೂವ್ ಆಯಿತು. ಇದು 10 steps ಅನ್ನೋದು 20 steps ಆದಾಗ, 25 steps ಆದಾಗ ಏನಾಗುತ್ತೆ ಅಂತ ಅಬ್ಸರ್ವ್ ಮಾಡೋಣ. ಸ್ವಲ್ಪ ಜಾಸ್ತಿ ಮೂವ್ ಆಯಿತು. ಈ ಮೂಮೆಂಟನ್ನು ನಾವು ಹೀಗೆ ನಂಬರ್ಸನ್ನು ಜಾಸ್ತಿ ಮಾಡ್ತಾ ಮೂಮೆಂಟನ್ನು ಕಂಟ್ರೋಲ್ ಮಾಡಬಹುದು. ಮತ್ತು ಫ್ಲ್ಯಾಗ್ ಕ್ಲಿಕ್ ಮಾಡ್ತೀನಿ, ಈಗ ನೀವು ಗಮನಿಸಿರ್ಬೋದು ಮೂಮೆಂಟ್ ಜಾಸ್ತಿ ಆಗ್ತಾ ಇದೆ. ಬೌಲ್ ಯಾಕೆ ಮೂವ್ ಆಗ್ತಿಲ್ಲ ಅಂತ ಹೇಳಿದ್ರೆ, ಬೌಲ್ ಮೂವ್ ಮಾಡೋದಕ್ಕೆ ನನಗೆ ಕೀಬೋರ್ಡ್ನ ಅವಶ್ಯಕತೆ ಇದೆ. ಲೆಫ್ಟ್ ಆರೋ ರೈಟ್ ಆರೋ, ಲೆಫ್ಟ್ ಆರೋ ರೈಟ್ ಆರೋ ಮೂವ್ ಮಾಡಿದ್ರೆ ಅದು ಓಪನ್ ಆಗೋದು. ಎರಡರ ಮೇಲೂ ಕೋಆರ್ಡಿನೇಷನ್ ಇರಬೇಕು ಅಂತಂದ ಸಂದರ್ಭದಲ್ಲಿ ಅದನ್ನು ನಾವು ಮತ್ತೆ ನೋಡೋಣ. ಈಗ ಆ್ಯಪಲ್ ಮೇಲಕ್ಕೆ ಅಥವಾ ಕೆಳಕ್ಕೆ ಬರ್ತಾ ಇಲ್ಲ, ಸೈಡ್ ವೇಸ್ ಹೋಗ್ತಾ ಇದೆ ಅಂತಂದರೆ, ಈಗ ಈ ಆ್ಯಪಲ್ ಕೆಳಕ್ಕೆ ಬೀಳೋ ಹಾಗೆ ಮಾಡಬೇಕಾದ್ರೆ ನಾನೇನು ಮಾಡಬೇಕು, ಮೂವ್ 50 steps ಬದಲಾಗಿ ಸಿಂಪಲಾಗಿ ಒಂದು 5 steps ಅಂತ ಮಾಡ್ಕೊಂಡಿದ್ದೀನಿ. ಕೆಳಕ್ಕೆ ಬೀಳೋ ಹಾಗೆ ಮಾಡಬೇಕಾದ್ರೆ ಮೋಷನ್ ಪಾಯಿಂಟ್ ಇನ್ ಡೈರೆಕ್ಷನ್ ಈ ಆಪ್ಷನ್ನ ಚೂಸ್ ಮಾಡ್ಕೊಳ್ತೀನಿ. ಪಾಯಿಂಟ್ ಇನ್ ಡೈರೆಕ್ಷನ್ 90 degree ಬದಲಾಗಿ 180 degree ಡೌನ್ ಅಂತ ಕೊಡ್ತೀನಿ. 180 degree ಡೌನ್, 90 degree ರೈಟ್, -90 degree ಲೆಫ್ಟ್ ಆಗುತ್ತೆ, 0 degree ಅಪ್, 180 degree ಡೌನ್ ಅಂತ ಆಗುತ್ತೆ. ನಾನು 180 degree ಡೌನನ್ನು, 180 degree ಅಂದರೆ ಅದು ಡೌನ್ವರ್ಡ್ಸ್ ಮೂವ್ ಆಗುತ್ತೆ. ಈಗ ಕ್ಲಿಕ್ ಮಾಡ್ತೀನಿ, ಗಮನಿಸ್ತಾ ಇದ್ರೆ ನಾನು ಆರೋ ಮಾರ್ಕ್ ಕ್ಲಿಕ್ ಮಾಡಿದಾಗೆಲ್ಲ ಆ್ಯಪಲ್ ಡೌನ್ವರ್ಡ್ಸ್ ಮೂವ್ ಆಗ್ತಾ ಇದೆ. ಈ ಆ್ಯಪಲ್ ನಿರಂತರವಾಗಿ ಕೆಳಗೆ ಬೀಳಬೇಕು ಅಂತಂದರೆ, ಈಗ ನಾನು ಈ ಫ್ಲ್ಯಾಗನ್ನು ಕ್ಲಿಕ್ ಮಾಡಿದಾಗ ಮಾತ್ರ ಬೀಳ್ತಾ ಇದೆ, ಕಂಟಿನ್ಯೂಸ್ ಆಗಿ ಬೀಳಬೇಕು ಅಂದಾಗ, ಅಥವಾ ಇದ್ರ ಜಾಗ ಇಲ್ಲಿಂದನೇ ಬೀಳ್ತಾ ಇರಬೇಕು, ಅದು ಬಿದ್ದು ಒಂದು ಆ್ಯಪಲ್ ಕೆಳಗಡೆ ಬಿದ್ದಾದಮೇಲೆ, ಅಥವಾ ಫ್ಲ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ಅದು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕು ಅಂತಂದರೆ, ಇದರ ಜಾಗವನ್ನು ಡಿಸೈಡ್ ಮಾಡೋದು ಹೇಗೆ ಅಂತ ನಾವು ಈ ಬೋಲ್ನ ಎಕ್ಸಾಂಪಲನ್ನು ನೋಡ್ಕೊಂಡಿದ್ದೀವಿ. ಅಂದರೆ ಇದು ಮೂಲ ಸ್ಥಾನದಲ್ಲಿ ಇರಬೇಕು ಅಂತ ಹೇಗೆ ಮಾಡೋದು ಅಂತ ನೋಡಿದ್ದೀವಿ. ಇಲ್ಲಿ ಕೂಡ ನೀವು ಅದರ ಪೊಸಿಷನನ್ನು ಇಲ್ಲಿ ಗಮನಿಸಿಕೊಂಡು ಅದನ್ನು ಮಾಡಬಹುದು, ಪೊಸಿಷನನ್ನು ಫಿಕ್ಸ್ ಮಾಡ್ಬೋದು. ಸದ್ಯಕ್ಕೆ ನಾನೀಗ ಇದನ್ನು, ಇದರ ಮೂಮೆಂಟ್ ಕಂಟಿನ್ಯೂಸ್ ಆಗಿ ಆಗಬೇಕು ಅಂತಂದರೆ ಫರೆವರ್ ಆಪ್ಷನನ್ನು ನಾನು ಚೂಸ್ ಮಾಡ್ಕೊಳ್ತೀನಿ. ಇದಿಷ್ಟು ಆಪ್ಷನ್ಸ್ ಇದೆ, ಇದಿಷ್ಟು ಆಪ್ಷನ್ಸಲ್ಲಿ ರಿಪೀಟ್ 10 times ಅಂತಂದರೆ 10 times ಅದು ಕೆಳಕ್ಕೆ ಮೂವ್ ಆಗೋ ರೀತಿ ನೋಡುತ್ತೆ. 10 ಬದಲಾಗಿ 20 times ಕೊಡ್ಬೋದು, 30 times ಕೊಡ್ಬೋದು, ಈ ಥರದ್ದೆಲ್ಲ ನಾವು ನೋಡ್ಕೊಳ್ಬೋದು. ಈಗ ನಾನು ನಿರಂತರವಾಗಿ ಇದು ಕೆಳಕ್ಕೆ ಬೀಳೋ ಥರ ಕಮ್ಯಾಂಡ್ ಕೊಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ನೋಡಿ, ಕಂಟಿನ್ಯೂಸ್ ಆಗಿ ಇದು ಕೆಳಗೆ ಬೀಳ್ತಾ ಇದೆ. ಈ ಕಮ್ಯಾಂಡ್ಸನ್ನು ಮುಖಾಂತರ ನಾವು ಒಂದು ಆ್ಯಪಲ್ ಮೇಲಿಂದ ಕೆಳಕ್ಕೆ ಬೀಳೋದನ್ನು ಹೇಗೆ ಕಮ್ಯಾಂಡ್ ಮೂಲಕ ನಿಯಂತ್ರಿಸ್ಬೋದು ಅಂತನ್ನೋದನ್ನು ನೋಡಿದ್ವಿ. ಹಾಗೆಯೇ ಈ ಬೋಲ್ ಮತ್ತು ಆ್ಯಪಲ್ ಒಂದಕ್ಕೊಂದು
ಟಚ್ ಆದರೆ ಏನಾಗುತ್ತೆ ಅಂತ ನಾವೇನು ಕಮ್ಯಾಂಡ್ ಕೊಟ್ಟಿಲ್ಲ, ಹಾಗಾಗಿ ಅದೇನು ಗೇಮಲ್ಲಿದ್ದ ಹಾಗೆ ಏನೂ ಆಗೋಲ್ಲ. ಮುಂದಿನ ಉದ್ದೇಶ ಏನಂತಂದರೆ ಎರಡು ಉದ್ದೇಶಗಳಿದೆ. ಮೊದಲನೇದು ಈ ಆ್ಯಪಲ್ ಒಂದು ಮಾತ್ರ ಅಲ್ಲ, ಹಲವು ಆ್ಯಪಲ್ಗಳು ಬೀಳೋ ಥರ ಮಾಡಬೇಕು. ಹಾಗೆಯೇ ಈ ಆ್ಯಪಲ್ ನಿರಂತರವಾಗಿ ಈ ಜಾಗದಿಂದನೇ ಸೃಷ್ಟಿಯಾಗೋ ರೀತಿ ಕ್ರಿಯೇಟ್ ಮಾಡಬೇಕು, ಇಲ್ಲಿಂದ ಸೃಷ್ಟಿಯಾಗಬೇಕು. ಯಾಕೆ ಇದು ಈ ಥರ ಪದೇ ಪದೇ ಕೆಳಗೆ ಬೀಳ್ತಾ ಇದೆ ಅಂತ ಹೇಳಿದ್ರೆ, ನಾನು ಫ್ಲ್ಯಾಗನ್ನು ಕ್ಲಿಕ್ ಮಾಡಿದ್ದೀನಿ, ಹಾಗಾಗಿ ಫಾರೆವರ್ ಅಂತ ಕೊಟ್ಟಿದ್ದೀನಲ್ವ, ಹಾಗಾಗಿ ನಿರಂತರವಾಗಿ ಎಲ್ಲಿ ತನಕ ಅದು ಮೇಲ್ಭಾಗದಲ್ಲಿ ಇರುತ್ತೆ ಕೆಳಭಾಗಕ್ಕೆ ಮೂವ್ ಆಗ್ತಾನೆ ಇರುತ್ತೆ. ಫಾರೆವರ್ ಅನ್ನೋದರ ಕಮ್ಯಾಂಡ್ನ ಅರ್ಥ ಅದು ತಗೊಳ್ತಾ ಇದೆ, ಕಂಟಿನ್ಯೂಸ್ ಆಗಿ ಅದು ತಗೊಳ್ತಾ ಇದೆ. ಎಲ್ಲಿ ತನಕ ಇದು ಗ್ರೀನ್ ಫ್ಲ್ಯಾಗ್ ಆನ್ ಆಗಿರುತ್ತೆ ಅದು ನೀವು ಎಲ್ಲೇ ತಗೊಂಡೋಗಿ ಅದು ಕಂಟಿನ್ಯೂಸ್ ಆಗಿ ಕೆಳಗೆ ಬೀಳ್ತಾನೆ ಇರುತ್ತೆ. ಮುಂದಿನ ವಿಡಿಯೋದಲ್ಲಿ ಆ ಮುಂದಿನ ಅಂಶಗಳ ಬಗ್ಗೆ, ಅಂದರೆ ಆ್ಯಪಲನ್ನು ಕಂಟಿನ್ಯೂಸ್ ಆಗಿ ಮೇಲಿಂದ ಕೆಳಕ್ಕೆ ಬೀಳಿಸೋದ್ರ ಬಗ್ಗೆ, ಹಾಗೆಯೇ ಈ ಆ್ಯಪಲ್ ಮತ್ತು ಬೋಲ್ ಒಂದಕ್ಕೊಂದು ಟಚ್ ಆದಾಗ ಸ್ಕೋರ್ ಕ್ರಿಯೇಟ್ ಮಾಡೋದು ಹೇಗೆ, ಅಥವಾ ಗೇಮ್ ಆಗಿ ಇದನ್ನು ಕನ್ವರ್ಟ್ ಮಾಡೋದು ಹೇಗೆ, ಕಂಟಿನ್ಯೂಸ್ ಆಗಿ ಈ ಆ್ಯಪಲ್ ನೆಲಕ್ಕೆ ಬಿದ್ದಾಗ ಏನಾಗುತ್ತೆ, ಏನಾಗಬೇಕು, ಬೋಲ್ ಒಳಗಡೆ ಬಿದ್ದಾಗ ಏನಾಗಬೇಕು ಅಂತ ಅಂಶಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ.